ವೆಲ್ಕಮ್ ಟು ಟಿ ನ್ಯೂಸ್ ಬಿಜಾಪುರ್. ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿ ಆಲಮಟ್ಟಿ ಆಣೆಕಟ್ಟೆಯ ಹಿನ್ನೀರಿನಲ್ಲಿ ಮುಳುಗಡೆಯಾದ ಬಾಗಲಕೋಟೆಯ ನಂತರದ ಎರಡನೆಯ ದೊಡ್ಡ ಪಟ್ಟಣವಾದ ಕೋಲಾರ ಪುನರ್ವಸತಿ ಕೇಂದ್ರವನ್ನು ಪುನರ್ವಸತಿ ಅಧಿಕಾರಿಯಾದ ಎಸ್ ಮಲ್ಲಿಕಾರ್ಜುನ ಪಟ್ಟಣ ಪಂಚಾಯತಿಗೆ ಹಸ್ತಾಂತರಿಸಿದರು. ಆಲಮಟ್ಟಿ ಹಿನ್ನೀರಿನಲ್ಲಿ ಮುಳುಗಡೆಯಾದ ಗ್ರಾಮಗಳಲ್ಲಿ ಅತಿ ಹೆಚ್ಚು ಜಮೀನು ಮುಳುಗಡೆಯಾಗಿದ್ದು ಕೋಲಾರ ಗ್ರಾಮದತ್ತಾಗಿದೆ. ಮುಳುಗಡೆಯಾದ ಹಳೆಯ ಕೋಲಾರ ಬಿಟ್ಟು ಪುನರ್ವಸತಿ ಕೇಂದ್ರಕ್ಕೆ ಸ್ಥಳಾಂತರಗೊಂಡು ಸುಮಾರು 20-25 ವರ್ಷ ಕಳೆದಿದೆ. ಆದರೂ ಇನ್ನೂ ಇಲ್ಲಿ ಮೂಲಸೌಕರ್ಯದ ಕೊರತೆ ಎದ್ದು ಕಾಣುತ್ತಿದೆ. ಒಬ್ಬ ವ್ಯಕ್ತಿಯ ಹೆಸರಿನಿಂದ ಲೆಕ್ಕವಿಲ್ಲದಷ್ಟು ನಿವೇಶನಗಳನ್ನು ಹಂಚಿಕೆ ಮಾಡಿದ್ದಾರೆ. ಇವೆಲ್ಲ ಗೊಂದಲಗಳ ಮಧ್ಯೆ ಪುನರ್ವಸತಿ ಅಧಿಕಾರಿಗಳು ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗೆ ಪುನರ್ವಸತಿ ಕೇಂದ್ರವನ್ನು ಹಸ್ತಾಂತರಿಸಿದ್ದಾರೆ. ಪಟ್ಟಣ ಪಂಚಾಯತಿ ಅಧ್ಯಕ್ಷರ ಅವಧಿ ಸೋಮವಾರ ಪೂರ್ಣಗೊಂಡಿದ್ದು ಆಡಳಿತ ಅಧಿಕಾರಿಯಾಗಿ ತಹಸೀಲ್ದಾರ್ ಪಿಜಿ ಪವಾರ ಸಮ್ಮುಖದಲ್ಲಿ ಪುನರ್ವಸತಿ ಅಧಿಕಾರಿ ಎಸ್ ಮಲ್ಲಿಕಾರ್ಜುನ್ ಮುಖ್ಯಾಧಿಕಾರಿ ಬಿಎಸ್ ಸೌದಾಗರ್ಗೆ ಹಸ್ತಾಂತರಿಸಿದರು. ಕೋಲಾರ ಪುನರ್ವಸತಿ ಕೇಂದ್ರವನ್ನು ಪಟ್ಟಣ ಪಂಚಾಯತಿಗೆ ಹಸ್ತಾಂತರಿಸಿದ್ದು ನಿವೇಶನಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ನಾವು ಮತ್ತು ಯುಕೆಪಿ ಪಟ್ಟಣ ಪಂಚಾಯತಿ ಅಧಿಕಾರಿಗಳು ಸೇರಿ ಸರಿಪಡಿಸಿಕೊಡುತ್ತೇವೆ ಎಂದು ಆಲಮಟ್ಟಿ ಪುನರ್ವಸತಿ ಅಧಿಕಾರಿ ಎಸ್ ಮಲ್ಲಿಕಾರ್ಜುನ್ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಯುಕೆಪಿ ಎಸ್ಟಿ ಬಬಲೇಶ್ವರ್ ಇದ್ದರು. ಇರ್ಫಾನ್ ಬೆಳಗಿ, ಟಿ ನ್ಯೂಸ್, ಕೋಲಾರ. ಈಗ ಕೋಲಾರ ಪಟ್ಟಣ ಪೂರ್ಣ ಹ್ಯಾಂಡ್ ಓವರ್ ಕೊಟ್ಟಿರ್ತೀವಿ. ಹೌದು, ಕೆಲವೊಂದು ಪ್ಲಾಟ್ ಒಬ್ಬೊಬ್ಬರ ಹೆಸರಿನಲ್ಲಿ ಸಾಕಷ್ಟು ಪ್ಲಾಟ್ ಆಗಿದ್ದು ಎಲ್ಲ ಸರಿಪಡಿಸಿದ್ವಿ. ಎಲ್ಲಾನು ಸರಿಪಡಿಸ್ಬೇಕಾಗಲ್ಲ, ಯಾವ್ಯಾವ ಬಂದು ಸರಿಪಡಿಸಿದ್ದೀವಿ. ಇನ್ನು ಮುಂದೆ ಯಾವ ಬಂದ್ರೂ ನಮ್ಮ ಕ್ಲಾರಿಫಿಕೇಶನ್ ಕೇಳ್ತಾರೆ. ನಿಯಮಾನುಸಾರ ಕಾನೂನು ಚೌಕಟ್ಟಿನಲ್ಲಿ ಅದು ಸರಿಪಡಿಸಿ ಕೊಡ್ತೀವಿ. ಈಗ ಯಥವತ್ತಾಗಿ ಸರ್ಕಾರದ ಆದೇಶ ಪ್ರಕಾರ ನಾವು ಈ ಪುನರ್ವಸತಿ ಕೇಂದ್ರವನ್ನು ಚೀಫ್ ಆಫೀಸರು ಅಡ್ಮಿನಿಸ್ಟ್ರೇಟರ್ ಸಮಕ್ಷಮದಲ್ಲಿ ಕೊಟ್ಟಿದ್ದೀವಿ. ಸರ್, ಅಲ್ಲಿ ಅಲರ್ಟ್ ಆದಂಥ ಪ್ಲಾಟ್ಗಳದ್ದು ಏನ್ರ ಅಲ್ಲ ಅವೆಲ್ಲ ಆಮೇಲೆ ಈಗ ಸದ್ಯ ಅಲರ್ಟ್ ಆಗ್ಲಾರ್ದಂತೂ ಯಾವ ಈಗ ಅಲ್ಲ ಪೂರ್ತಿಯಾಗಿ ಹ್ಯಾಂಡ್ರ್ ಕೊಟ್ಬಿಟ್ರಿ ಸರ್. ಎಸ್ ಸರ್, ಇನ್ನೊಂದು ಕೆಲವೊಂದು ಎಸ್ ಸಿ